36 ವರ್ಷಗಳ ಕಾಲ ಕತಾರ್ನಲ್ಲಿ ನೆಲೆಸಿ ಕಾರ್ಯದ ಜೊತೆಗೆ ಕತಾರ್ನಲ್ಲಿರುವ ಸಂಘ ಸಂಸ್ಥೆಗಳ ಕರ್ತವ್ಯಕ್ಕೆ ತಮ್ಮನ್ನ ಮುಡಿಪಾಗಿಟ್ಟವರು ನಗುಮುಖದ ಶಾಂತ ಸ್ವಭಾವಿ ಉಡುಪಿ ಅಂಬಲ್ಪಾಡಿ ನಿವಾಸಿ ದಿವಾಕರ್ ಪೂಜಾರಿ ಅವರ ನಿಸ್ವಾರ್ಥ ಸಮರ್ಪಿತ ಸೇವೆಯನ್ನ ಗುರುತಿಸಿ ಅವರಿಗೆ ಕಡಲಾಯರದ ಕದಿರೆಮುಡಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಭಾರತದ ರಾಯಭಾರ ಕಚೇರಿಯ ಆಶ್ರಯದಲ್ಲಿರುವ ಮೂರು ಉನ್ನತ ಸಂಘ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ಭಾರತೀಯನೆಂಬ ಹೆಗ್ಗಳಿಕೆ ಕತಾರ್ನ ಒಲಿಂಪಿಕ್ ಕಮಿಟಿಯಲ್ಲಿ ಆಂಟಿ ಡೋಪಿಂಗ್ ಸಮಿತಿಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ ದಿವಾಕರ್ ಪೂಜಾರಿಯವರದು ತುಳುಕೂಟ ಕತಾರ್ನ ಎರಡು ಅವಧಿಯಲ್ಲಿ ಅಧ್ಯಕ್ಷರಾಗಿ ಹಾಗೂ ಬಿಲ್ಲವರ ಕೂಟ ಸ್ಥಾಪಿಸಿದ ಹಿರಿಮೆ ಇವರ ಇನ್ನೊಂದು ಗರಿ ತುಳುಕೂಟ ಆಯೋಜಿಸಿದ ವಿದಾಯ ಸಮಾರಂಭದಲ್ಲಿ ಕೂಟದ ಅಧ್ಯಕ್ಷೆ ಚೈತಾಲಿ ಉದಯಶೆಟ್ಟಿ ಸಭೆಯನ್ನು ಸ್ವಾಗತಿಸಿ ಮತ್ತು ದಿವಾಕರ್ ಪೂಜಾರಿಯವರು ತುಳುಕೂಟದ ಸಮಿತಿ ಸದಸ್ಯರಾಗಿ ಸಲ್ಲಿಸಿದ ಸೇವೆಗೆ ಕೃತಜ್ಞತೆ ಸಲ್ಲಿಸಿದರು ಪೋಷಕ ಮತ್ತು ಹಿಂದಿನ ಅಧ್ಯಕ್ಷ ಮೂಡಂಬೈಲು ರವಿಶೆಟ್ಟಿಯವರು ದಿವಾಕರ್ ಅವರ ವಿಶೇಷ ಮಾನವೀಯ ಗುಣಗಳಾದ ತಾಳ್ಮೆ ಶಾಂತತೆ ಮತ್ತು ತುಳುಕೂಟ ಅವರೊಂದಿಗೆ ವಿಶೇಷವಾಗಿ ಕೆಲಸ ಮಾಡುವಲ್ಲೆಲ್ಲ ಐಕ್ಯತೆ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನೀಡಿದ ಕೊಡುಗೆಗಳ ಬಗ್ಗೆ ಆಳವಾದ ವಿವರಗಳನ್ನು ನೀಡಿದರು ಹಿರಿಯ ಸದಸ್ಯ ಮತ್ತು ಹಿಂದಿನ ಐಸಿಸಿ ಅಧ್ಯಕ್ಷೆ ಮಿಲನ್ ಅರುಣ್ ಹಿಂದಿನ ಐಸಿಸಿ ಅಧ್ಯಕ್ಷ ಗಿರೀಶ್ ಕುಮಾರ್ ಹಿಂದಿನ ಐಸಿಸಿ ಉಪಾಧ್ಯಕ್ಷ ಸೀನು ಪಿಳ್ಳೈ ಕರ್ನಾಟಕ ಸಂಘ ಅಧ್ಯಕ್ಷ ನಾಗೇಶ್ ರಾವ್ ತುಳುಕೂಟ ಸಲಹಾ ಅಧ್ಯಕ್ಷ ಅಸ್ಮತ್ ಅಲಿ ಹಿಂದಿನ ಅಧ್ಯಕ್ಷ ಸೀತಾರಾಮ್ ಶೆಟ್ಟಿ ಕೆಎಂಸಿಎ ಎಸ್ ಕೆಎಂಡಬ್ಲ್ಯೂನ ಹಿಂದಿನ ಅಧ್ಯಕ್ಷ ಮತ್ತು ಕೂಟದ ಹಿಂದಿನ ಉಪಾಧ್ಯಕ್ಷ ಅಬ್ದುಲ್ಲಾ ಮೋನು ಬರ್ನ್ಸ್ ಕತಾರ್ನ ಹಿಂದಿನ ಅಧ್ಯಕ್ಷ ನವನೀತ್ ಶೆಟ್ಟಿ ಸದಸ್ಯೆ ಅರ್ಚನಾ ನವನೀತ್ ಕೂಟದ ಹಿರಿಯ ಸದಸ್ಯ ಯಶ್ಪಾಲ್ ಪುತ್ರನ್ ಮಾತನಾಡಿ ಸಮುದಾಯದ ಮುಖಂಡರಾಗಿ ನೀಡಿದ ಕೊಡುಗೆಗಳ ಹೊರತಾಗಿ ದಿವಾಕರವರ ವಿಶಿಷ್ಟ ಮಾನವೀಯ ಮತ್ತು ಸಾಮಾಜಿಕ ಸೇವೆಯನ್ನ ಎತ್ತಿ ತೋರಿಸುವ ಒಂದೇ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಿದರು ಸಂಸ್ಥಾಪಕ ಅಧ್ಯಕ್ಷ ವಾಮನ್ ಮರೋಳಿ ಹಿಂದಿನ ಅಧ್ಯಕ್ಷ ಪಿಬಿ ಹೆಗ್ಡೆ ಸ್ಥಾಪಕ ಸದಸ್ಯರಾದ ಇಕ್ಬಾಲ್ ಮನ್ನಾ ಮತ್ತು ಶಂಕರ್ ಶೆಟ್ಟಿ ಅವರು ಧ್ವನಿ ತುಣುಕುಗಳ ಮೂಲಕ ವಿಶೇಷ ಗೌರವ ಸಲ್ಲಿಸಿದರು ಬಿಲ್ಲವಾಸ್ ಕತಾರ್ ತನ್ನ ಸಂಸ್ಥಾಪಕ ಅಧ್ಯಕ್ಷ ಸಮುದಾಯದ ಮುಖಂಡ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ದಿವಾಕರ್ ಪೂಜಾರಿಯವರಿಗೆ ಸೂಕ್ತ ವಿದಾಯ ಹೇಳಿದರು ಅಧ್ಯಕ್ಷ ರಘುನಾಥ್ ಅಂಚನ್ ತಮ್ಮ ಸ್ವಾಗತ ಭಾಷಣದಲ್ಲಿ ಬಿಲ್ಲವಾಸ್ ಕತಾರ್ ರಚನೆಗೆ ದಿವಾಕರ್ ಪೂಜಾರಿ ನೀಡಿದ ಮಹತ್ವದ ಕೊಡುಗೆ ಮತ್ತು ಅವರ ನಿರಂತರ ಬೆಂಬಲವನ್ನು ವಿವರಿಸಿ ಅವರು ಕತಾರ್ನಲ್ಲಿ ಇಲ್ಲದಿದ್ದರೂ ಮಾರ್ಗದರ್ಶಕ ಶಕ್ತಿಯಾಗಿ ಮುಂದುವರಿಯುವಂತೆ ವಿನಂತಿಸಿದರು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಹೊಸದಾಗಿ ಚುನಾಯಿತರಾದ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಉಪಸ್ಥಿತಿಯೊಂದಿಗೆ ಅಧ್ಯಕ್ಷರು ಮತ್ತು ಬಿಲ್ಲವಾಸ್ನ ಸಮಿತಿ ಸದಸ್ಯರು ದಿವಾಕರ್ ಪೂಜಾರಿಯವರನ್ನು ಸನ್ಮಾನಿಸಿ ಅವರಿಗೆ ಬಿಲ್ಲವ ಸೇವಾ ಮಾಣಿಕೆ ಎಂಬ ಬಿರುದು ನೀಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸದಸ್ಯ ಜಯರಾಮ್ ಜ್ಯೋತಿ ರಘುನಾಥ್ ಆಶಾ ಜಯರಾಜ್ ಮಾತನಾಡಿ ದಿವಾಕರ್ ಪೂಜಾರಿಯವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದರು ಭಾರತೀಯ ಮೂಲದ ಹಲವು ಸಂಘ ಸಂಸ್ಥೆಗಳು ಭಾರತೀಯ ಸಮುದಾಯಕ್ಕೆ ಅವರು ನೀಡಿದ ಅತ್ಯುತ್ತಮ ಕೊಡುಗೆ ಹಾಗೂ ಮೆಚ್ಚುಗೆಯ ಸಂಕೇತವಾಗಿ ದಿವಾಕರ್ ಪೂಜಾರಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು ದಿವಾಕರ್ ಪೂಜಾರಿಯವರು ತಮ್ಮ ಭಾಷಣದಲ್ಲಿ ತಮ್ಮ ಪತ್ನಿ ಪ್ರಮೀಳಾ ಮತ್ತು ಪ್ರೀತಿಯ ಮಗಳು ದೀಪಾ ಅವರಿಂದ ದೊರೆತ ನಿರಂತರ ಬೆಂಬಲವನ್ನು ಉಲ್ಲೇಖಿಸಿ ಕತಾರ್ನ ಎಲ್ಲಾ ಸಂಘದ ಸಂಸ್ಥೆಗೆ ಧನ್ಯವಾದ ಸಲ್ಲಿಸಿದರು ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರು ಸಲಹೆಗಾರರ ಜೊತೆಗೆ ತುಳುಕೂಟ ಬೆಂಬಲಿಗರ ಚಿದಾನಂದ ನಾಯಕರ ಉಪಸ್ಥಿತಿಯಲ್ಲಿ ದಿವಾಕರ್ ಅವರನ್ನು ಸನ್ಮಾನಿಸಿ ವಲಸಿಗ ಸಮುದಾಯಕ್ಕೆ ಸುದೀರ್ಘವಾದ ನಿಸ್ವಾರ್ಥ ಸಮರ್ಪಿತ ಸೇವೆಯನ್ನು ಗುರುತಿಸಿ ಅವರಿಗೆ ಕಡಲಾಯಿರದೆ ಕದಿರೆಮುಡಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು ಉಪಾಧ್ಯಕ್ಷ ಸಂದೇಶ್ ಆನಂದ್ ಸದಸ್ಯರಾದ ಗಿರೀಶ್ ಪುರಾಣಿಕ್ ಸಾಗರ್ ಕೋಟ್ಯಾನ್ ಚಂದ್ರಶೇಖರ್ ಶೆಟ್ಟಿ ಹಾಗೂ ಮಂಜಪ್ಪ ಕಾರಿಗಾರ್ ಕೆಎಂಸಿಎ ಅಧ್ಯಕ್ಷ ಫಯಾಜ್ ಅಹಮದ್ ಎಂಸಿಸಿ ಅಧ್ಯಕ್ಷ ಸುನಿಲ್ ಜೋ ಸಿಲ್ವಾ ಎಸ್ಕೆಎಂಡಬ್ಲ್ಯೂಎ ಅಧ್ಯಕ್ಷ ಅಬ್ದುಲ್ ಮಜೀದ್ ಬರ್ನ್ಸ್ ಕತಾರ್ ಅಧ್ಯಕ್ಷ ದೀಪಕ್ ಶೆಟ್ಟಿ ಎಂಸಿಎ ಕ್ರೀಡಾ ಕಾರ್ಯದರ್ಶಿ ಸಂದೀಪ್ ನೊರುನಾ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ನವೀನ್ ಶೆಟ್ಟಿ ವಂದಿಸಿದರು ನಿತೇಶ್ ದೊಡ್ಡನಗುಡ್ಡೆ ವಿ4 ನ್ಯೂಸ್ ಉಡುಪಿ